ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ಲು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ನಿಮಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಅಕ್ಕಿಯಿಂದ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಸಿರ್ಸಿ ಕಡೆ ಗಣೇಶ ಹಬ್ಬ ಬಂದಾಗ ಇದೇ ರೀತಿ ವಡೆಗಳನ್ನು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಸಾಂಬಾರ್ ಜೊತೆ ಎಲ್ಲ ಹಾಕ್ಕೊಂಡ್ರೆ ತಿನ್ಬೋದು, ಮತ್ತು ಬರಿತಾನು ನಾವು ಇದನ್ನು ತಿನ್ಬೋದು, ಹಾಗೇನೂ ಕೂಡ ತಿನ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಸರಿಯಾದ ಅಳತೆಯಲ್ಲಿ ನಾನು ತೋರಿಸ್ತೀನಿ. ನೀವು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನೀವು ಇದೇ ರೀತಿ ಮಾಡ್ಬೋದು. ನೋಡಿ, ನಾನು ಈ ಲೋಟದಲ್ಲಿ 10 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ 10 ಲೋಟಕ್ಕೆ 1 ಲೋಟ ಉದ್ದನ್ನ ಹಾಕಬೇಕು. ನಾವು ಉದ್ದಿನ ಕಾಳು, ಉದ್ದಿನ ಬೇಳೆ ಅಂತೀವಲ್ಲ ನಾವು, ಉದ್ದಿನ ಬೇಳೆನ ಹಾಕಬೇಕು. ಈ ರೀತಿ ನಾವು ಹಾಕಿದವಾಗ ಸರಿಯಾದಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನೋಡಿ, ನೀವು ಬೇಕಾದರೆ ಸಣ್ಣ ಲೋಟದಲ್ಲಿ ತಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಲೋಟದಲ್ಲಿ ತಗೊಂಡಿದ್ದೀನಿ. ನೋಡಿ, ಉದ್ದು ನೀವು ಅಕ್ಕಿನ 4 ತಾಸು ಆದರೂ ನೆನೆ ಹಾಕಬೇಕು. ಅಕ್ಕಿನ 4 ತಾಸು ನೆನೆ ಹಾಕಿ ತೊಳೆದು ನಾನು ನೆನೆ ಹಾಕ್ತೀನಿ. ನೋಡಿ, ನಾನು ಸ್ವಲ್ಪ ಉದ್ದಿನ ಬೇಳೆನ ಜಾಸ್ತಿ ಹಾಕ್ಕೊಳ್ತೀನಿ. ಕೆಲವೊಂದು ಉದ್ದಿನ ಬೇಳೆ ಅದು ಜಾಸ್ತಿ ಹುದುಗಿ ಬರಲ್ಲ, ಹಾಗಾಗಿ. ನೋಡಿ, ಇದು ಅಕ್ಕಿ. ನಾವು ಯಾವ ಅಕ್ಕಿನ ಬಳಸ್ಬೋದು ಅಂದರೆ, ನಮ್ಮ ಕಡೆ ಈ ಕಡೆ ಹೊಸ ಅಕ್ಕಿನ ಬಳಸಬೇಕು. ನಮ್ಮ ಕಡೆ ಚಕ್ಕಲಿಗೆ ವಡಿಗೆ ಅಂತಲೇ ಬೇರೆ ಬೇರೆ ಅಕ್ಕಿಗಳನ್ನು ತರ್ತೀವಿ. ಸ್ವಲ್ಪ ಹೊಸದಾಗಿರಬೇಕು ಅಕ್ಕಿ. ಈ ಸ್ಟೀಮ್ ರೈಸ್ ಎಲ್ಲ ಬರಲ್ಲ, ನೀವು ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು. ನಾನಿಲ್ಲಿ ಅಕ್ಕಿನ ತೊಳೆದು ಮತ್ತೆ ನೀರು ಹಾಕಿ 4 ಗಂಟೆಗಳ ಕಾಲ ನಾನು ಅದನ್ನು ನೆನೆ ಹಾಕ್ತೀನಿ. ಈ ಪ್ರೊಸೀಜರ್ ತುಂಬ ಟೈಮ್ ಬೇಕಾಗಿರೋದ್ರಿಂದ, ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ, ನಾನು ರಾತ್ರಿನೇ ಅಕ್ಕಿನ ಸುಮಾರು 6 ಗಂಟೆಗೆ ನೆನೆ ಹಾಕಿ 9:30 ಹಿಂಗೆ ನಾನು ಅದನ್ನು ನೀರೆಲ್ಲ ಬಸ್ಕೊಂಡು ಆರು ಹಾಕ್ಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಕಡಿ ಮಾಡ್ಕೊಳ್ಬೇಕು. ತುಂಬ ಹಿಟ್ಟಾಗಬಾರ್ದು, ತುಂಬ ಕಡಿನೂ ಇರಬಾರ್ದು. ಆ ರೀತಿ ನಾವು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸಾಂಬಾರಕ್ಕೆ ಇದು ಕಾಳುಮೆಣಸು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಮಾಡ್ತಾ ಇರೋದ್ರಿಂದ, ನೀವು ಬೇಕಾದರೆ ಇದರಲ್ಲಿ ಎಷ್ಟು ಬೇಕಾದರೂ ಸಾಂಬಾರು ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ನಾನಿಲ್ಲಿ ಎಲ್ಲವನ್ನು 2 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ಇದು ಅಜವಾನ ಅಂತೀವಲ್ಲ, ಅದು ಓಂಕಾಳು, ಓಂಕಾಳು 2 ಸ್ಪೂನು, ಜೀರಿಗೆ 2 ಸ್ಪೂನು, ಕೊತ್ತಂಬರಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಮೆಂತೆ ಮತ್ತು ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಮೆಂತೆನ ಸ್ಕಿಪ್ ಮಾಡ್ಬೋದು, ಕೊತ್ತಂಬರಿ ಒಂದೇ 4 ಕಾಳಾದರೂ ಹಾಕಬೇಕು. ನಾನು ಅಜವಾನ, ಓಂಕಾಳು 2 ಸ್ಪೂನು, ಜೀರಿಗೆ 2 ಸ್ಪೂನು, ಬೋಳ್ಕಾಳು ಅಂದರೆ ಕಾಳುಮೆಣಸು 2 ಸ್ಪೂನು ಹಾಕ್ಕೊಂಡಿದ್ದೀನಿ. ಕೆಲವು ಮಂದಿ ಇದಕ್ಕೆ ಹಸಿಮೆಣಸು ಕೂಡ ಹಾಕ್ಕೊಳ್ತಾರೆ, ಇಲ್ಲ ಒಣಮೆಣಸು ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ಕಾಳುಮೆಣಸನ್ನು ಜಾಸ್ತಿ ಹಾಕಿರೋದ್ರಿಂದ ನಾನು ಅವು ಯಾವುದನ್ನು ಹಾಕಲ್ಲ. ನೋಡಿ, 4 ಕೊತ್ತಂಬರಿ, ಸ್ವಲ್ಪನೇ ಕೊತ್ತಂಬರಿ, ಆಮೇಲೆ ಇಂಗು. ಇಂಗನ್ನು ನಾನು ರುಬ್ಬಲಿಕ್ಕೆ ಇವೆಲ್ಲನೂ ರುಬ್ಬಬೇಕಾದ್ರೆ ಹಾಕ್ತೀನಿ. ಈಗ ಇದಕ್ಕೆ ಹಾಕ್ಕೊಂಡಿಲ್ಲ, ಹಾಕ್ಕೊಳ್ಳಲ್ಲ, ಆಮೇಲೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ 4 ಗಂಟೆ ಆಗಿದೆ. ಈಗ ಅದನ್ನು ನೀರನ್ನು ಸೋಸ್ಕೊಂಡು ಇಲ್ಲಿ ನೋಡಿ, ಒಂದು ಕಡೆ ನಾನು ಕಾಟನ್ ವೇಲನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ರಾತ್ರಿ ಪೂರ್ತಿ ಹರಗಿಡ್ತೀನಿ, ಸ್ವಲ್ಪ ದಪ್ಪವಾಗಿ ಹರಗಿಬಿಡ್ತೀನಿ. ಯಾಕೆಂದರೆ ತುಂಬ ಒಣಗೋದು ಬೇಡ, ಅದು ತುಂಬ ಹಸಿ ಹಸಿಯಾಗಿಯೂ ಇರಬಾರ್ದು. ನಾವು ಅದು ಮಿಕ್ಸಿಗೆ ಹಾಕಿ ಪುಡಿ ಮಾಡಲಿಕ್ಕೆ ಮಾಡಬೇಕಾದ್ರೆ ಅದು ನಮಗೆ ಸರಿಯಾಗಿರಬೇಕು. ತುಂಬ ಹುಡಿ ಹುಡಿಯಾಗಿ ಒಣಗಿರಬಾರ್ದು, ಜಾಸ್ತಿ ಒಣಗಿದ್ರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಆದರೆ ಹುಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ಅದು ನಾವು ನೀರು ಹಾಕಿ ಕಲಸಬೇಕಾದ್ರೆ ಹೀರ್ಕೊಳ್ಳುತ್ತೆ ನೀರು. ಮತ್ತು ಉದ್ದಿನ ಬೇಳೆ ಹಿಟ್ಟನ್ನು ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ಹದವಾಗಿ ಒಣಗಿರಬೇಕು. ಆ ರೀತಿ ಒಣಗಿರಿದ್ರೆ
ಚೆನ್ನಾಗಿ ಬರುತ್ತೆ ನಾವು ಪುಡಿ ಮಾಡಬೇಕಾದ್ರೆ. ನಾನಿಲ್ಲಿದ್ದ ಅದಕ್ಕಾಗಿ ಸ್ವಲ್ಪ ದಪ್ಪನಾಗೆ ಹರಗ್ಬಿಡ್ತೀನಿ. ಸ್ವಲ್ಪ ಆರಿದರೆ ಸಾಕೋದು, ಪುಡಿ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಅಷ್ಟೆ. ಹೀಗೆ ಒದ್ದೇ ಇರುವಾಗ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲ್ 1,000 ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ದಪ್ಪನಾಗಿ ನಾನು ಹರಗ್ಬಿಡ್ತೀನಿ. ಹಾಗೆ ಇನ್ನು 4,000 ವಾಚ್ ಟೈಮ್ ಆಗಬೇಕು, ಅದು ಕೂಡ ಬೇಗ ಆಗಲಿ ಅಂತ ನಾನು ಬಯಸ್ತೀನಿ. ನೀವು ಹಾರೈಸಿ ಹೀಗೆ ಸಪೋರ್ಟ್ ಮಾಡ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಹೆಲ್ಪ್ ಆಗತ್ತೆ. ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಬನ್ನಿ, ನಾನು ಇಲ್ಲಿ ಉದ್ದಿನ ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಆಗಿದೆ ಈಗ. ಉದ್ದಿನ ಬೇಳೆನ ನಾವು 2 ತಾಸು ನೆನೆಸಿದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಒಣಗಿದೆ, ಸ್ವಲ್ಪ ಒದ್ದೆ, ಪೂರ್ಣ ಒಣಗಿಲ್ಲ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧನೇ ಹಾಕಿ ಒಂದು ನಿಮಿಷ ಅದನ್ನು ನಾವು ಮಾಡಿದ್ರೆ ಸಾಕು. ಅದು ಜಾಸ್ತಿ ಪುಡಿನೂ ಆಗಬಾರ್ದು, ಹಿಟ್ಟಾಗಬಾರ್ದು, ಹಾಗೆ ಜಾಸ್ತಿ ಕಡಿನೂ ಇರಬಾರ್ದು. ಇದು ತುಂಬಾ ಮುಖ್ಯ, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ ವಡೆ. ಈ ರೀತಿ ಸ್ಮೂತಾಗಿ ಬರಲಿಕ್ಕೆ, ಗರಿಗರಿಯಾಗಿ ಬರಲಿಕ್ಕೆ ಈ ನಾವು ಹಿಟ್ಟು ಕಲಸೋ ಮೆಥೆಡ್ ತುಂಬಾ ಇಂಪಾರ್ಟೆಂಟ್. ಆಮೇಲೆಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಡಿದ್ರಾಯಿತು. ಆದರೆ ಇದು ಹಿಟ್ಟು ಕಲಸಬೇಕಾದ್ರೆ ಸ್ವಲ್ಪ ನಾವು ನೋಡ್ಕೊಳ್ಬೇಕು. ನೋಡಿ, ನಾನು ಯಾವ ಸ್ಟ್ರೈನರ್ನ ತೊಗೊಳ್ತೀನಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಅಲ್ಲ, ಇದನ್ನು ತೊಗೊಳ್ತೀನಿ. ನಾವು ರವಾ ಸಣಿಸ್ತೀವಲ್ಲ, ಅದನ್ನು ಆ ಸ್ಟ್ರೈನರ್ನ ತೊಗೊಳ್ತೀನಿ. ನೋಡಿ, ಇಲ್ಲಿ 2 ಸ್ಟ್ರೈನರ್ ಇದೆ. ನೋಡಿ, ಇದು ದೊಡ್ಡದು, ಇದು ಬೇಡ. ಆಮೇಲೆ ಇದು ಹಿಟ್ಟು, ಇದು ಬೇಡ. ಮಧ್ಯಮದ್ದು, ಇವೆರಡರ ಮಧ್ಯದ ಸ್ಟ್ರೈನರ್ನ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಚೆನ್ನಾಗಿ ನಾವು ಮಾಡಬೇಕು. ಸ್ವಲ್ಪ ಕಡಿನೂ ಕೆಳಗಡೆ ಹೋಗಬೇಕು, ಆ ರೀತಿ ಇರಬೇಕು ಅದು. ನೋಡಿ, ಇಷ್ಟು ಇಲ್ಲಿ ಗೊತ್ತಾಗಲ್ಲ. ನಾವು ಮುಟ್ಟಿದಾಗ ಸ್ವಲ್ಪ ಕಡೆ ಕಡಿಯಾಗೂ ಇರಬೇಕು, ಹಿಟ್ಟಾಗೂ ಇರಬೇಕು, ಆ ರೀತಿ ಇರಬೇಕು. ಹಿಟ್ಟನ್ನು ತೆಕ್ಕೊಳ್ಬಾರ್ದು, ಹಿಟ್ಟು ಬೇಕು ಅದಕ್ಕೆ. ಸಮನಾಗಿರಬೇಕು ಹಿಟ್ಟು ಮತ್ತು ಕಡಿ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಸೋಸ್ಕೊಳ್ಬೇಕು. ನೋಡಿ, ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಕಡಿ ಬೀಳಬೇಕು ಕೆಳಗಡೆ, ಹಾಗಿರಬೇಕು ಅದು. ಸ್ವಲ್ಪ ಕಡಿ ಕಡಿಯಾಗಿ, ಇಲ್ಲಾಂದರೆ ಸ್ವಲ್ಪ ಕಡಿ ಬೀಳಲ್ಲ. ಆ ವಡೆ ಸ್ವಲ್ಪ ಮುಳ್ಳು ಮುಳ್ಳು ಆಗಿರುತ್ತೆ, ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಇರಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ನಾನು ಹೇಳಿರೋ ಮೆಥಡಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿನ ನೀವು ರೇಷನ್ ಅಕ್ಕಿ ಆದರೂ ತೊಗೊಳ್ಬೋದು, ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಕೂಡ. ಇಲ್ಲ ಅಂದರೆ ನೀವು ಯಾವುದಾದ್ರೂ ದೋಸೆ ಅಕ್ಕಿನ ಬಳಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಹಿಟ್ಟು ಕಲಸೋದೇ ಇಂಪಾರ್ಟೆಂಟ್ ಇದರಲ್ಲಿ. ಈ ರೀತಿ ಅಕ್ಕಿನ ನೆನೆ ಹಾಕಿ ನಾವು ಕಲಸ್ಕೊಂಡ್ರೆ, ನಾವು ಅಕ್ಕಿನ 4 ತಾಸು ನೆನೆಸಬೇಕು. ನೋಡಿ, ನಾನಿಲ್ಲಿ ಉದ್ದಿನ ಬೇಳೆ ನೆಂದಿದೆ. ಈಗ ನಾನಿದನ್ನು ಗ್ರೈಂಡರಿಗೆ ಹಾಕಿ ರುಬ್ಕೊಳ್ತೀನಿ. ನೀವು ಮಿಕ್ಸರಿಗೆ ಬೇಕಾದರೂ ಹಾಕ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಇದೆಯಲ್ಲ, ಹಾಗಾಗಿ ನಾನು ಗ್ರೈಂಡರಿಗೆ ಹಾಕ್ಕೊಳ್ತೀನಿ, ಚೆನ್ನಾಗುತ್ತೆ ಅಂತ. ನಾನಿಲ್ಲಿ ಉಪ್ಪನ್ನು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ, ಸಾಂಬಾರ ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ನಾವು ಅಕ್ಕಿನ 4 ತಾಸು ನೆನೆಸಿದರೆ ಆಯಿತು. ನಾವು ಹಿಟ್ಟು ಕಲಸಿ 2 ತಾಸು ಆದರೂ ಅದು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಇವೆರಡನ್ನು ನಾವು ಫಾಲೋ ಮಾಡಿ ಹಿಟ್ಟು ಕಲಸೋದನ್ನು ಕೂಡ ಚೆನ್ನಾಗಿ ಕಲಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಬೋಳ್ಕಾಳು ಜಾಸ್ತಿ ಹಾಕಿದ್ದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ತೆಗೆದಿಟ್ಬಿಟ್ಟಿದ್ದೀನಿ.
ಕಾಳುಮೆಣಸನ್ನು. ಫ್ರೆಂಡ್ಸ್ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಆಮೇಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನನಗೆ ನನ್ನ ಫ್ರೆಂಡ್ಸು ಕಳಿಸ್ಕೊಟ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನಾವು ಮೂರು ಜನ ಸೇರಿ ಮಾಡ್ತೀವಿ. ನಾನು ಅವ್ರ ಮನೆಗೆ ಹೋಗ್ತೀನಿ, ಅವರು ನನ್ನ ಮನೆಗೆ ಬರ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ವಡೆನ ಮಾಡ್ತೀವಿ. ನಾನೀಗ ಇಲ್ಲಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗನ್ನು ಹಾಕ್ಕೊಳ್ತೀನಿ. ನಾವಿವತ್ತು ನಾಲ್ಕು ಜನ ಸೇರಿ ಮಾಡಿದ್ದೀವಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತು ನೋಡಿ. ಇಲ್ಲಿ ನುಣ್ಣಗಾಗಿದೆ, ಚೆನ್ನಾಗಿದೆ. ಸ್ವಲ್ಪ ನೀರನ್ನು ಕೂಡ ತೆಕ್ಕೊಳ್ತೀನಿ ನಾನಿಲ್ಲಿ. ನಾನು ಹಿಟ್ಟನ್ನೆಲ್ಲ ತೆಕ್ಕೊಂಡು ಬಂದಿದ್ದೀನಿ ನೋಡಿ. ನಾನಿಲ್ಲಿ ಅಷ್ಟು ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಉದ್ದನ್ನು ಕೂಡ ಬೀಸಿ ತೆಕ್ಕೊಂಡಿದ್ದೀನಿ ನೋಡಿ. ಉದ್ದಿನ ಹಿಟ್ಟು ಜಾಸ್ತಿ ತೆಳುವಾನೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ನಾನು ಸ್ವಲ್ಪ ದಪ್ಪ ಇತ್ತು ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹದವಾಗಿರಬೇಕು ಸ್ವಲ್ಪ. ನಾನು ಹೇಳಿದ ಅಳತೆಯಲ್ಲಿ ತೊಗೊಂಡ್ರೆ ಸರಿಯಾಗತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಅದನ್ನಷ್ಟು ನಾನು ಹಾಗೆ ಬಿಟ್ಟಿದ್ದೀನಿ, ಬೇಕಾಗಿಲ್ಲ. ಅದಷ್ಟು ಹಾಕಿ ಕಲಸಿದ್ರೆ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ ನಾವು ಸ್ವಲ್ಪ ಮೆದುವ ಮಾಡಿ ಕಲಿಸ್ಬೋದು. ಹಿಟ್ಟು ಗಟ್ಟಿಯಾಗಿ ಕಲಸಿದ್ರೆ, ಗಟ್ಟಿ ಆದರೆ ಸ್ವಲ್ಪ ಗಟ್ಟಿ ಗಟ್ಟಿ ವಡೆ ಆಗುತ್ತೆ. ಹಿಟ್ಟು ಸ್ವಲ್ಪ ಸ್ಮೂತ್ ಇದ್ದರೆ, ಸ್ಮೂತ್ ಆಗಿರುತ್ತೆ ವಡೆ, ಚೆನ್ನಾಗಿ ಗರಿ ಗರಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು. ಫ್ರೆಂಡ್ಸ್ ನಾನು ಇಲ್ಲಿ ಮತ್ತೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಮಾಡಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾವಿಲ್ಲಿ ನಾದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದೇ ರೀತಿ ಮಾಡಿ ನೋಡಿ, ಸ್ವಲ್ಪ ತೆಳ್ಳಗಿದೆ. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತನೂ ತೆಳ್ಳ ಇರಬೇಕು ನೋಡಿ. ಎಷ್ಟು ನಿಮಗಿಲ್ಲಿ ಗೊತ್ತಾಗತ್ತೆ ನೋಡಿ, ಎಷ್ಟು ತೆಳ್ಳಾಯಿದೆ. ಇದೇ ರೀತಿ ನಾದ್ಕೊಳ್ಬೇಕು, ಚೆನ್ನಾಗಿ ನಾದದಷ್ಟು ಅದು ವಡೆ ಚೆನ್ನಾಗಿ ಬರುತ್ತೆ. ಈಗ ನಾನು ಇಷ್ಟು ನಾದಿಡ್ತೀನಲ್ಲ, ಇದು ಮತ್ತೆ ಗಟ್ಟಿಯಾಗತ್ತೆ. ನಾವು ರೆಸ್ಟ್ ಆಗ್ಲಿಕ್ಕೆ ಬಿಡ್ತೀವಲ್ಲ, ಗಟ್ಟಿಯಾಗತ್ತೆ. ಆಗ ಮತ್ತೆ ನಾವು ಸ್ವಲ್ಪ ಗಟ್ಟಿಯಾದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾವು ಇದೇ ರೀತಿ ನಾದ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನನ್ನ ಹತ್ರ ತುಂಬ ಜನ ಕೇಳಿದರು, ವಡೆ ಹೆಂಗೆ ಮಾಡ್ತೀಯಾ, ಚೆನ್ನಾಗಾಗತ್ತೆ ನಿಮ್ಮ ಮನೇಲಿ ವಡೆ ಅಂತ. ಅದಕ್ಕಾಗಿ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ನೋಡಿ. ಹಿಟ್ಟು ಈ ರೀತಿ ಇದ್ದರೆ ಸಾಕು ನೋಡಿ, ಇನ್ನೂ ಗಟ್ಟಿ ಕಲಿಸ್ಕೊಳ್ಬೇಡಿ. ಮತ್ತೆ ಅದು ನಾವು ರೆಸ್ಟ್ ಆಗಲಿಕ್ಕೆ ಬಿಟ್ಟಾಗ ಗಟ್ಟಿ ಆಗುತ್ತೆ. ಮತ್ತೆ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು, ಆಗ ಮತ್ತೆ ಸರಿಯಾಗತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟಿದ್ರೆ ಸಾಕು ನೋಡಿ, ಕೈಗೆ ಅಂಟ್ತಾ ಇರಬೇಕು ಅದು, ಆಮೇಲೆ ಸರಿಯಾಗಿಬಿಡತ್ತೆ. ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಸನ್ನು ನೋಡಲಿಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಒತ್ತಿ ಆಲ್ ಅಂತ ಟ್ಯಾಪ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ನೋಡಿ ರೆಸ್ಟ್ ಆಗಲಿಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಮತ್ತೆ ಗಟ್ಟಿಯಾಗಿತ್ತು. ಮತ್ತೆ ನಾನು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ನಾದ್ಕೊಂಡು ಉಂಡೆನ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ನಾನು ನಾದಿರೋದು ಉಂಡೆ ಮಾಡಿರೋದು ಮಿಸ್ ಆಗಿದೆ. ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಬರಿತಾ ಇದ್ದಾರೆ. ಇಲ್ಲಿ ನಾವು ಇಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಸೇ ಮಾಡ್ತೀವಿ. ನೀವು ಬೇಕಾದರೆ ಪ್ರೆಸ್ ಮಣೆಯಲ್ಲೂ ಮಾಡ್ಬೋದು, ಆದರೆ ಅದು ಸ್ವಲ್ಪ ತೆಳುವ ಹಿಟ್ಟಾಗಿರೋದ್ರಿಂದ ಅದು ಒಂದು ಕಡೆ ದಪ್ಪ ತೆಳ್ಳ ಬರುತ್ತೆ. ಅದನ್ನು ನೋಡಿಕೊಂಡು ಒಂದೇ ರೀತಿ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಬಂಡಿಗೆ ಹಾಕಿದ್ದೀವಿ ನೋಡಿ, ಬಂಡಿಗೆ ಹಾಕೋದು ತೋರಿಸ್ತೀನಿ ನೋಡಿ. ಹೀಗೆ ಬಿಟ್ಟರಾಯ್ತು, ಬೇಗ ಬೆಂದು ಬಿಡತ್ತೆ, ಬೆಂದು ಹೋಗುತ್ತೆ ಅದು. ಹಾಗೆ ಮಗಚಾಕಬೇಕು ನನ್ನ ಫ್ರೆಂಡ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನಗೆ ಇಷ್ಟು ಚೆನ್ನಾಗಿ ವಡೆ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ಸ್
ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ನಾನಿಲ್ಲಿ ಕಬ್ಬಿಣದ ಬಂಡಿನ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಬಂಡಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಗುಂಡಿ ಇರಬೇಕು. ಅಂದರೆ ತಳ ಏನಂತೀರ, ಅದಕ್ಕೆ ಸ್ವಲ್ಪ ಗುಂಡಿ ಇರಬೇಕು. ಆ ರೀತಿ ಬಂಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ನೋಡಿ, ಮುಟ್ಟಿದರೆ ಸಾಕು, ಪುಡಿ ಪುಡಿ ಆಗುತ್ತೆ. ನನ್ನ ವಿಡಿಯೋನ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆಲ್ಲ. ನೀವು ಇದೇ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟೊಂದು ಮಾಡಿದ್ದೀವಿ ನಾವು. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.